नमस्ते ईजी आयुर्वेद के स्वागत नानु डॉक्टर सुदर्शन इंदिन प्रश्ने बेळिगे एद्द तक्षण मूगिनिंद स्राव मत्तु मूगु कट्टिद अनुभववागलु कारणवेनु इदर निवारणे हेगे आयुर्वेद प्रकार बेळिगे सूर्योदयवागि 4 रिंद 5 गंटेगळ वरेगे कफदोषवु प्रबलवागिरुत्तदे सामान्य नियमद प्रकार नावु सूर्योदयक्के मुंचितवागि एद्देळबेकु सूर्योदयद नंतर एद्दरे कफदोषद प्राबल्यदिंदागि आलस्य शक्तिय कोरते तूकडिके इत्यादि लक्षणगळु उंटागबहुदु इदे कारणदिंद सूर्योदयक्कू मुन्न एळुव जनरु हेच्चु चैतन्यशालिगळागिरुत्तारे आदुदरिंद मोदल सलहे एंदरे बेळग्गे बेगने एळलु प्रयत्निसुवुदु ऊटद समय नावु रात्रि ऊट माडि ओंदेरडु गंटेगळल्लि मलगुवुदरिंद जीर्णशक्तियु दुर्बलगोळ्ळुत्तदे इदरिंद जीर्णांग व्यूहदल्लि आम ಎಂದು ಕರೆಯಲ್ಪಡುವ ಜೀರ್ಣವಾಗದ ಉತ್ಪನ್ನದ ಶೇಖರಣೆಗೆ ಕಾರಣವಾಗುತ್ತದೆ ಮತ್ತು ಬೆಳಗಿನ ಹೊತ್ತಿನಲ್ಲಿ ಮೂಗಿನಿಂದ ಸ್ರಾವ ಹಾಗೂ ಮೂಗು ಕಟ್ಟುವಿಕೆಯಂತಹ ಅನುಭವಗಳಿಗೆ ಕಾರಣವಾಗುತ್ತದೆ ನೀವು ರಾತ್ರಿ ಊಟಕ್ಕೆ ಏನನ್ನು ಸೇವಿಸುತ್ತೀರಿ ರಾತ್ರಿಯಲ್ಲಿ ಮೊಸರು ಸಿಹಿ ತಿಂಡಿಗಳು ಎಣ್ಣೆಯುಕ್ತ ಕರಿದ ಆಹಾರಗಳು ಶೀತಲೀಕರಿಸಿದ ಆಹಾರಗಳು ಜೀರ್ಣಗೊಳ್ಳಲು ದೀರ್ಘ ಸಮಯವನ್ನು ತೆಗೆದುಕೊಳ್ಳುವ ಆಹಾರಗಳು ಹೆಚ್ಚಿನ ಪ್ರಮಾಣದ ಮಾಂಸಾಹಾರ ತಂಪು ಪಾನೀಯಗಳು ಸೋಡಾ ಇತ್ಯಾದಿಗಳನ್ನು ಸೇವಿಸುವುದು ಜೀರ್ಣಾಂಗ ವ್ಯೂಹಕ್ಕೆ ಹೊರೆಯಾಗಬಹುದು ರಾತ್ರಿ ನಿದ್ರೆ ಮಾಡುವ ಮೂಲಕ ದೇಹವು ವಿಶ್ರಾಂತಿಯಲ್ಲಿರುವುದರಿಂದ ನಮಗೆ ಹೆಚ್ಚಿನ ಕ್ಯಾಲೋರಿಗಳ ಅಗತ್ಯವಿಲ್ಲ ಆದ್ದರಿಂದ ಮೂಗಿನಿಂದ ಸ್ರಾವ ಉಂಟಾಗುವ ಸಮಸ್ಯೆಯನ್ನು ತೊಡೆದು ಹಾಕುವುದಕ್ಕಾಗಿ ರಾತ್ರಿಯ ಊಟದಲ್ಲಿ ಸ್ವಲ್ಪ ಪ್ರಮಾಣದ ಮಸಾಲೆ ಪದಾರ್ಥಗಳು ಮತ್ತು ಅರಿಶಿನವನ್ನು ಸೇರಿಸುವುದು ಉತ್ತಮ ಇವುಗಳ ಹೊರತಾಗಿ ಆಹಾರ ಮತ್ತು ಕ್ಯಾಲೋರಿ ಉಪಯೋಗದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಜವಾಗಿಯೂ ಹಸಿದಿರುವಾಗ ಮಾತ್ರ ತಿನ್ನುವುದು ಹಾಗೂ ಕುಡಿಯುವುದು ಉತ್ತಮ ಪ್ರಮಾಣದ ವ್ಯಾಯಾಮ ಇತ್ಯಾದಿ ಕ್ರಮಗಳು ಉಸಿರಾಟ ವ್ಯೂಹವು ಕಫದೋಷದ ಸಮತೋಲನವನ್ನು ಕಾಪಾಡಿಕೊಂಡು ಮೂಗಿನಿಂದ ಸ್ರಾವ ಉಂಟಾಗುವ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಯುರ್ವೇದ ಜ್ಞಾನವನ್ನು ಹೆಚ್ಚಿಸಲು ನಮ್ಮ ವಿಡಿಯೋ ತರಗತಿಗಳು ವಿಡಿಯೋ ಕೋರ್ಸ್ಗಳು ಪುಸ್ತಕಗಳನ್ನು ಖರೀದಿಸಲು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಒತ್ತಿ ಆಯುರ್ವೇದ ಮೂಲತತ್ವಾಧಾರಿತ ಸರಳ ಸಲಹೆಗಳಿಗಾಗಿ ಸುಗಮ ಜೀವನಕ್ಕಾಗಿ ಆಯುರ್ವೇದ ಎಂಬ ನಮ್ಮ ಪುಸ್ತಕವನ್ನು ಖರೀದಿಸಿ ಅದೇ ರೀತಿ ಆರೋಗ್ಯಕರ ಜೀವನ ಶೈಲಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿಗಾಗಿ ಆಯುರ್ವೇದ ಸಾಂತ್ವನ ಎಂಬ ಪುಸ್ತಕವನ್ನು ಖರೀದಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ